ನಮಸ್ತೆ ಗೆಳೆಯರೇ, ತಮಗೆಲ್ಲರಿಗೂ ರಾಮ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೇ, ಈ ದಿನ 6-8 ನೇಮಕಾತಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ವಿಚಾರಗಳನ್ನು ತಮ್ಮೊಂದಿಗೆ ಹೊತ್ತು ತರ್ತಾ ಇದ್ದೀನಿ. ಹಾಗೆಯೇ ಈ ಪ್ರಕ್ರಿಯೆ ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಅದು ತಿರುವನ್ನು ಪಡಿಬೋದು, ಅದರ ಸಂಬಂಧಪಟ್ಟಂಥ ಯಾವುದಾದ್ರು ಚಳುವಳಿ ನಡೀತಾ ಇದ್ದರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತೇನೆ. ನಾನು ಕಳೆದ ಒಂದು ವಾರದಲ್ಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಅಪ್ಡೇಟ್ ಮಾಡಿಲ್ಲ. ಕಾರಣ ಅಂತಂದರೆ ನನಗೆ ಒಂದು ಜವಾಬ್ದಾರಿ ಇದೆ ಸ್ನೇಹಿತರೆ. ನಾವು ಕೊಡುವಂಥ ಹೇಳುವಂಥ ಮಾತುಗಳಿಂದ ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗಬಾರ್ದು. ಈಗಾಗಲೇ ಪ್ರಕ್ರಿಯೆ ಏನು ಒಂದು ನಡೀತಾ ಇದೆ ಅದು ಸರಿಯಾಗಿ ನಡೀತಾ ಇದೆ, ಅದರಲ್ಲಿ ನಾವು ತೊಡಕಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಯಾವುದೇ ವಿಡಿಯೋನ ಮಾಡಿರಲಿಲ್ಲ. ಆದರೆ ಈ ದಿನ ಏನು ರಿಸಲ್ಟ್ 2-3 ದಿನದಲ್ಲಿ ಅನೌನ್ಸ್ ಆಗಲಿದೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಪ್ಡೇಟ್ಗಳನ್ನು ಕೊಡಬೇಕಂತ ಅನ್ನಿಸ್ತಿದ್ದರಿಂದ ಸಮಯ ಕೂಡಿ ಬಂದಿದ್ದರಿಂದ ನಾನು ಇವತ್ತು ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ಒಂದು ಖುಷಿಯಾದ ವಿಚಾರವನ್ನು ಮೊದಲು ಹೇಳ್ತೀನಿ, ಆನಂತರ ನಾವು ಮುಂದುವರೆಯೋಣ. ಸಿ ಎಂಡ್ ಆರ್ ರೂಲ್ಸ್ ಚೇಂಜ್ ಆಗ್ತಾ ಇದೆ ಸ್ನೇಹಿತರೆ. ಸಿ ಎಂಡ್ ಆರ್ ರೂಲ್ಸ್ ಅಂದರೆ ಏನು ಅಂತ ಯಾರಾದರೂ ಕೇಳಿದರೆ, ವೃಂದ ನೇಮಕಾತಿ ನಿಯಮಗಳು ಅಂದರೆ ಈ ಸ್ಥಳೀಯ ಕರ್ನಾಟಕದ ಮಟ್ಟದಲ್ಲಿ ಏನೆಲ್ಲ ನೇಮಕಾತಿಗಳು ನಡೆಯಲಿದೆ, ಆ ನೇಮಕಾತಿಗಳಲ್ಲಿ ಅದರ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅದಕ್ಕೆ ಗೈಡ್ಲೈನ್ಸ್ ಅಂತ ಈ ವೃಂದ ನೇಮಕಾತಿಗಳು ಇರುತ್ತೆ, ಸಿ ಎಂಡ್ ಆರ್ ರೂಲ್ಸ್, ಅದು ಚೇಂಜ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಸೂಚನೆಯನ್ನು ಮುಖ್ಯಮಂತ್ರಿಗಳು 2-3 ದಿನಗಳ ಹಿಂದೆ ನೀಡಿದ್ದಾರೆ. ಅದು ಪತ್ರಿಕೆಯಲ್ಲೂ ಕೂಡ ಅನೌನ್ಸ್ ಆಗಿತ್ತು, ಆದರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲಿಲ್ಲ. ಕಾರಣ ಅಂತಂದರೆ ಅದರ ಬಗ್ಗೆ ಬಹುತೇಕ ಹೆಚ್ಚಿನ ಗೊದ್ದೆ ಇರದೇ ಇರಬಹುದು. ಹಾಗಾಗಿ ಒಂದು ಸಣ್ಣ ಪತ್ರಿಕೆ ಸಣ್ಣ ಆರ್ಟಿಕಲಲ್ಲಿ ಅದು ಗೊತ್ತಾಗಿದ್ದರಿಂದ ಅದರ ಬಗ್ಗೆ ಒಂದು ಇಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ತರಲಿದೆ. ಏನು ಬದಲಾವಣೆ ಅಂತಂದರೆ, ಸಿ ಬಿ ಜೆಡ್ ಶಿಕ್ಷಕರು, ಪಿ ಸಿ ಎಮ್ ಇ ಹಾಗೆ ಹಿಂದಿ ಕನ್ನಡ ಶಿಕ್ಷಕರಿಗೆ ನೇಮಕಾತಿಯಲ್ಲಿ ಅವಕಾಶ ಸಿಗಲಿದೆ. ಯಾಕಂತಂದರೆ ಸಿ ಎಂಡ್ ಆರ್ ರೂಲ್ಸ್ ಅನೌನ್ಸ್ ಆದಾಗ ಅವರು ನಿಮಗೆ ಒಂದು ಸ್ಟೇಟ್ಮೆಂಟನ್ನು, ಪೇಪರ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಹಾಗೆ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ತಾವು ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡೋ ಹಾಗಾಗಲಿ ಹಾಗೆಯೇ ತಾವು ಅದಕ್ಕೆ ಜಾಗರೂಕ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ವಿಚಾರವನ್ನು ಮೊದಲಿನಿಂದಾಗಿ ಹೇಳ್ತಾ ಇದ್ದೀನಿ. ನೋಡಿ, ಆ ಮಾಹಿತಿ ಬಂದಾಗ ನಾನು ಖಂಡಿತವಾಗಿ ಅದನ್ನು ಹೇಳ್ತೀನಿ. 2017ರಲ್ಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಆದ್ದರಿಂದ ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡೋದಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ನಾವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ವೀಡಿಯೋಗಳನ್ನು ಮಾಡ್ತಾ ಅದರ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೆ. ಹಾಗಾಗಿ ಆ ಸಂದರ್ಭದಲ್ಲಿ ಹೆಚ್ಚು ಅದರ ಮೇಲೆ ಫೋಕಸ್ ಮಾಡಿರಲಿಲ್ಲ, ಖಂಡಿತವಾಗಿ ಮಾಡ್ತಾ ಇದ್ದೆ. ಈಗ ಅವಕಾಶ ಇದೆ, ಸಿ ಎಂಡ್ ಆರ್ ರೂಲ್ಸ್ ಚೇಂಜ್ ಆದಾಗ ಸರ್ಕಾರ ಅದರ ಸ್ಟೇಟ್ಮೆಂಟನ್ನು ಕೊಡುತ್ತೆ, ಆವಾಗ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ತಾವು ಏನೆಲ್ಲ ಬದಲಾವಣೆ ಆಗಿದೆ ಅದರ ಸಂಬಂಧಪಟ್ಟಂತಹ ಒಂದು ಪ್ರತಿಯನ್ನು ಹಿಡ್ಕೊಂಡು ತಾವು ನಾನು ಚರ್ಚೆಯಲ್ಲಿ ಅವತ್ತು ಪಾಲ್ಗೊಳ್ತೇನೆ. ಹಾಗಾಗಿ ಜಾಗರೂಕ ಆಗಿರಿ. ಇದರಿಂದ ಮುಂಬರುವಂತಹ 2020ರಲ್ಲಿ ಏನು 10,000 ನೇಮಕಾತಿಗಳಾಗಲಿದೆ, 8,000 ಈಗಾಗಲೇ ಅವರು ಅನುಮೋದನೆ ಪಡೆದಿದ್ದಾರೆ, ಅದು ನಡೆಯುತ್ತೆ. ಹಾಗಾಗಿ ಈ ಸರಿ ಪೋಸ್ಟ್ಗಳು ಉಳಿದೇ ಇರಲಿ ಅನ್ನೋಂಥ ಒಂದು ಆಸೆ ನನಗೆ. ಈ ಸರಿ ಏನಿದೆ ನೇಮಕಾತಿಯಲ್ಲಿ 10,000 ಪೋಸ್ಟ್ಗಳು ಆಗೋಗಲಿ ಅನ್ನೋದು ನಮ್ಮ ಆಸೆ. ಹಾಗಾಗಿ ಆಗೋಗುತ್ತೆ. ಅದು ಸಂಬಂಧಪಟ್ಟಂಗೆ ಒಂದು ಏನಪ್ಪ ಅಂತಂದರೆ, ನೋಡಿ, ಈಗಲೇ 1:2 ಲಿಸ್ಟು 2-3 ದಿನಗಳಲ್ಲಿ ಬರ್ಬೋದು. ಅದನ್ನು ಯಾವುದ್ರ ಮೇಲೆ ಮಾಡ್ತಾರೆ ಅಂದಾಗ ಒಂದು ಸಮಸ್ಯೆ ಇಲ್ಲಿ ಎದುರಾಗಿದೆ ಸರ್ಕಾರಕ್ಕೆ. ವಿಜ್ಞಾನ ವಿಭಾಗದಲ್ಲಿ ಸಾಕಷ್ಟು ಜನ ಏನಾಗಿಲ್ಲ, ಸೆಲೆಕ್ಷನ್ ಆಗಿಲ್ಲ, ಎಲಿಜಿಬಲ್ ಆಗಿಲ್ಲ. 10% ಆಗಿದ್ದಾರೆ. ನಮ್ಮ ಅಂಕಿಅಂಶಗಳು ಗೊತ್ತಿರೋ ಹಾಗೆ ನಮಗೆ ಕರೆಗಳು ಬರುತ್ತೆ, ನಮ್ಮ ಚಾನಲ್ ಇರೋದ್ರಿಂದ ನಮಗೆ ಗೊತ್ತಾಗಿದೆ ಒಂದು ಸ್ಟ್ಯಾಟ್ಸ್ ಅಂತಂದ್ರೆ, ಒಂದು 10% ಜನ, 10-15% ಜನ ಆಗಿದ್ದಾರೆ. ಇಂಗ್ಲೀಷಲ್ಲಿ 50%ಕ್ಕಿಂತ ಹೆಚ್ಚಾಗಿದ್ದಾರೆ, ಆದರೆ ಹೆಚ್ ಕೆ ರೀಜನಲ್ಲಿ ತುಂಬ ಕಡಿಮೆ ಆಗಿದ್ದಾರೆ. ನಾನ್ ಹೆಚ್ ಕೆಯಲ್ಲಿ ಸೆಲೆಕ್ಷನ್ ಆಗಿ ಹೋಗಿದೆ. ಇದಕ್ಕೆ ಬೇರೆ ಒಂದು ಐತಿಹಾಸಿಕ ಕಾರಣಗಳಿದೆ. ಸೆಲೆಕ್ಷನ್ ಇಂಗ್ಲೀಷಲ್ಲಿ ಇಂಗ್ಲೀಷ್ ಪೋಸ್ಟ್ ಹೆಚ್ಚು ಯಾಕೆ ಎಸ್ ಕೆ ರೀಜನಲ್ಲಿ ಆಗಲ್ಲ ಅಂತಂದರೆ ಒಂದು ಐತಿಹಾಸಿಕ ಕಾರಣ ಇದೆ. ಅದು ನಿಜಾಮ ಆಡಳಿತಕ್ಕೆ ಹೋಗುತ್ತೆ, ಅದನ್ನು ನಾನು ಇಲ್ಲಿ ಚರ್ಚೆಗೆ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈಗ ಸರ್ಕಾರದ ಎದುರುಗಡೆ ಗೊಂದಲಕ್ಕೆ ಒಂದು ಕಾರಣ ಇದೆ. ಸಾಕಷ್ಟು ಜನ ಎಲಿಜಿಬಲ್ ಆಗಿಲ್ಲ, ಆದರೂ ಕೂಡ ಕೆಲವರು ಎಲಿಜಿಬಲ್ ಆಗಿದ್ದಾರೆ. ಅವ್ರಿಗೆ ಏನು ಮಾಡಬೇಕು? ಹಾಗೆ ಎಲಿಜಿಬಲ್ ಆಗಿಲ್ದಾಗ ಮೆರಿಟ್ ಮೇಲೆ ತೊಗೋಬೇಕೋ, ಸಿ ಇ ಟಿ ಸ್ಕೋರ್ ಮೇಲೆ ತೊಗೋಬೇಕೋ, ಅಥವಾ ಅವರು ಏನು ಪೇಪರ್ ತಗೊಂಡಿದ್ದಾರಲ್ಲ 75 ಅಂಕಗಳಿಗೆ ಏನು ನಿಗದಿ ಮಾಡಿದ್ದಾರೆ ಅದರಲ್ಲಿ ರಿಲ್ಯಾಕ್ಸೇಷನ್ ಕೊಡಬೇಕು. 5 ಮಾರ್ಕ್ಸು, 10 ಮಾರ್ಕ್ಸು, 15 ಮಾರ್ಕ್ಸು, ಹೀಗೆ ಎಷ್ಟು ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನೋದು ಒಂದು ಗೊಂದಲದಲ್ಲಿದೆ. ಈ ಗೊಂದಲ 2-3 ದಿನದಲ್ಲಿ ಪರಿಹಾರ ಆಗುತ್ತೆ, ಆಗ ಲಿಸ್ಟ್ ಔಟ್ ಆಗುತ್ತೆ. ಹಾಗಾಗಿ ಆ ಗೊಂದಲದಲ್ಲಿ ಕೆಲವು ತೊಡಕು ಕೂಡ ಇದೆ. ಒಂದು, ಏನು ಮಾಡಿದ್ದಾರೆ, ವ್ಯಾಲ್ಯೂಯೇಷನ್ ಸರಿಯಾಗಿಲ್ಲ, ಅದಕ್ಕೆ ಸರಿಯಾದ ಪ್ರೂಫ್ಗಳು ಅಲ್ಲಲ್ಲಲ್ಲಿ ಹೊರ ಬರ್ತಾ ಇದೆ, ಒಂದು ಪ್ರಕ್ರಿಯೆ ಪೂರ್ಣವಾಗಿಲ್ಲ ಅಂತ. ಹಾಗಾಗಿ ಅದರಲ್ಲಿ ಲೋಪದೋಷಗಳಿದೆ ಅಂತಲೂ ಕೂಡ ಮಾತುಗಳು ಹೊರಹೊಮ್ಮುತ್ತಿರೋದ್ರಿಂದ ಸ್ವಲ್ಪ ಸರ್ಕಾರ ಒಂದು
ಒಂದು ಸ್ಟೆಪ್ಪನ್ನು ಬ್ಯಾಕ್ ತೊಗೊಂಡಿದೆ. ಯಾಕಂತಂದ್ರೆ ಒಂದು ಸ್ಟೆಪ್ ಬ್ಯಾಕ್ ತೊಗೊಂಡಿದೆ ಈ ಪ್ರೊಸೆಸ್ಸಲ್ಲಿ ಅಂತ ನಮಗೆ ಯಾವಾಗ ಗೊತ್ತಾಯಿತು ಅಂತಂದರೆ, ಈ ಸರಿ ಲಿಸ್ಟ್ ಬಿಟ್ಟಾಗ ಡಿಸ್ಕ್ರಿಪ್ಟಿವ್ ಆನ್ಸರ್ ಮಾರ್ಕ್ಸನ್ನು ಅನೌನ್ಸ್ ಮಾಡಿದಾಗ ಇವ್ರು ಎಲಿಜಿಬಲ್ ಇವ್ರು ಇನ್ಎಲಿಜಿಬಲ್ ಅಂತ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ನೀವು ಈಗಲೂ ಕೂಡ ಟೆಕ್ನಿಕಲ್ ಯು ಆರ್ ಆಲ್ ಎಲಿಜಿಬಲ್, ನೀವೆಲ್ಲರೂ ಎಲಿಜಿಬಲ್ ಇದ್ದೀರಿ. ಆದರೆ ಎಷ್ಟು ಮಾರ್ಕ್ಸನ್ನು ಅವರು ಕಟ್ ಮಾಡ್ತಾರೆ, 5 ಮಾರ್ಕ್ಸ್ ಅಂಕಗಳು ಕಟ್ ಮಾಡ್ತಾರೆ, 10 ಮಾಡ್ತಾರೆ, 15 ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಎಲ್ಲ ಡಿಪೆಂಡ್ ಆಗುತ್ತೆ. ಆದರೆ ಎಲಿಜಿಬಲ್ ಆಗಿರೋ ಅಭ್ಯರ್ಥಿಗಳಿಗೆ ಇದರಿಂದ ಯಾವುದು ತೊಂದರೆ ಆಗೋದಿಲ್ಲ. ಎಲಿಜಿಬಲ್ ಆದವರಿಗೆ ಫಸ್ಟ್ ಲಿಸ್ಟ್ ಔಟ್ ಮಾಡೋ ಸಾಧ್ಯತೆ 100ಕ್ಕೆ 100ರಷ್ಟಿದೆ. ಫಸ್ಟ್ ಅವ್ರಿಗೆ ಲಿಸ್ಟ್ ಔಟ್ ಮಾಡ್ತಾರೆ, ಆ ಲಿಸ್ಟ್ ಔಟ್ ಮಾಡಿ ಉಳಿದಂಥ ಪೋಸ್ಟ್ಗಳಿಗೆ ರಿಲ್ಯಾಕ್ಸೇಷನ್ ಕೊಡೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ಮೆರಿಟನ್ನು ಕೂಡ ಅವರು ಪರಿಗಣಿಸ್ಬೋದು, ಡಿಸ್ಟಿಕ್ ವೈಸ್ ಕಟ್ ಆಫ್ಗಳನ್ನು ಕೂಡ ಕೊಡ್ಬೋದು. ಏನೆಲ್ಲ ಆಗಲಿದೆ ಅನ್ನೋದು ನಿಮಗೆ ಇನ್ನು 3-4 ದಿನದಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಸ್ವಲ್ಪ ಒತ್ತಡ ತರಬೇಕು ಅಂದರೆ ಈ ಡಿಸ್ಟಿಕ್ ವೈಸ್ ಕಟ್ ಆಫ್ ತನ್ನಿ. ಹಾಗೆಯೇ ನಂತರ ಇರೋವಂಥವ್ರಿಗೆ ಏನು ಯಾವ ಎಲಿಜಿಬಲ್ 75 ಅಂಕ ಗಳಿಸಿದವ್ರವ್ರಿಗೆ ಒಂದು ಅವಕಾಶ ನೀಡಬೇಕು ಅಂತ ಒಂದು ಒಂದು ಧರಣಿ ಕೂಡ ಮಾಡ್ತಿದ್ದಾರೆ. ಅದು 23-24 ತಾರೀಕಿಗೆ ನಡೆಯಲಿದೆ. ಸಂಬಂಧಪಟ್ಟ ಧುರೀಣರ ನಾನು ನಂಬರ್ನ ಲೀಡರ್ಸ್ ನಂಬರ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ದಯವಿಟ್ಟು ಅವ್ರಿಗೆ ಫೋನ್ ಕಾಲ್ ಮಾಡಿ. 23-24 ಯಾವ ದಿನ ಇದೆ, ಮಂಗಳವಾರ ಅಂತ ಅನಿಸುತ್ತೆ, ಆ ಸಂದರ್ಭದಲ್ಲಿ ಯಾವ ದಿನ ಎಲ್ಲಿ ಸೇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು 2-3 ದಿನಗಳ ಹಿಂದೆ ಒಬ್ರು ಕಾಲ್ ಮಾಡಿ, ಸರ್ 6-8 ನೇಮಕಾತಿ ಬೆಂಗಳೂರು ಚಲೋ ಏನಾಯಿತು ಸರ್ ಅಂತ ಕೇಳ್ತಾರೆ. ನಾನು ಅಂದೆ, ನಿಮ್ಮ ಸೆಲೆಕ್ಷನ್ ಆಗಿದೆಯಾ? ಇಲ್ಲ ಸರ್, ಒಂದು ನಂದು ಒಂದು 70 ಅಂಕ ಬಂದಿದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಅಲ್ರಿ, ನಿಮಗೆ ನಿಮಗೆ ಅಲ್ಲಿ ಹೋಗಿ ಪಾಲ್ಗೊಳ್ಳಿ ಅಂತ ನಾನು ಹೇಳಿದ್ರೆ ತಾವು ಪಾಲ್ಗೊಳ್ತಲ್ಲ, ನಿಮಗೋಸ್ಕರ ಇನ್ನೊಬ್ಬರು ಹೋರಾಟ ಮಾಡಲ್ಲ, ನಿಮಗೋಸ್ಕರ ನೀವು ಹೋರಾಟ ಮಾಡಬೇಕು ಅಂತ ಅವ್ರಿಗೆ ಬುದ್ಧಿ ಹೇಳಿದೆ. ಈಗ 16 ಕಾಲ್ ಬಂದಾಗ, 16 ವಿಚಾರಗಳು ಬಂದಾಗ, ಕಾಮೆಂಟ್ಗಳು ಬಂದಾಗ ನಾನು ರೆಸ್ಪಾಂಡ್ ಮಾಡೋಕೆ ಹೋಗಿಲ್ಲ. ಯಾಕಂತಂದರೆ ಆ ಚಳವಳಿಯಲ್ಲಿ ಅವ್ರು ಭಾಗವಹಿಸ್ಬೇಕು, ಅವ್ರದೇ ಆದಂಥ ಚಳವಳಿ, ಅವ್ರದೇ ಅವ್ರಿಗೆ ಬೇಕಾದಂಥ ಒಂದು ಹೋರಾಟ. ಒಂದು 15-20 ಜನ ಅಭ್ಯರ್ಥಿಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ, ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಅವರು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ತಾವು ಮನೇಲಿ ಕೂತ್ಕೊಂಡು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದು ಸರಿಯಾದ ರೀತಿಯಲ್ಲ. ದೊಡ್ಡ ಪ್ರಮಾಣದಲ್ಲಿ ಹೋದಾಗ ಏನಾಗುತ್ತೆ, ತಮಗೆ ಪೂರ್ವಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ರಾಜಕೀಯ ನಾಯಕರಿಗೆ ಒತ್ತಡ ಬರುತ್ತೆ, ಅವ್ರಿಗೊಂದು ಇಚ್ಛಾಶಕ್ತಿಗೆ ಒಂದು ಅನುಕೂಲ ಆಗುತ್ತೆ. ಈಗಿರುವಂತಹ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಶಿಕ್ಷಣ ಸಚಿವರು ತುಂಬ ಉತ್ತಮ ವ್ಯಕ್ತಿಗಳು. ಶಿಕ್ಷಣ ಸಚಿವರ ಬಗ್ಗೆ ಹೇಳಬೇಕು ಅಂದರೆ ಅಪರೂಪದಲ್ಲಿ ಹೊರಟ್ಟಿಯ ನಂತರ ಅತ್ಯುತ್ತಮ ಶಿಕ್ಷಣ ಸಚಿವರು ಅಂತ ಯಾರಾದರೂ ಇದ್ದರೆ ಈಗಿರೋದು ಸುರೇಶ್ ಕುಮಾರ್ ಅವರು. ತುಂಬ ಒಳ್ಳೆಯ ಶಿಕ್ಷಣ ಸಚಿವರಿದ್ದಾರೆ, ಸ್ಪಂದಿಸ್ತಾರೆ. ಅವರು ವಾಟ್ಸಪ್ಪಿಗೆ ನೀವು ಒಂದು ಮೆಸೇಜ್ ಹಾಕಿದಾಗ ಕೂಡ ಸ್ಪಂದಿಸ್ತಾರೆ, ಕರೆಗಳು ಮಾಡಿದಾಗ ಸ್ಪಂದಿಸ್ತಾರೆ. ಈ ರೀತಿ ದೊಡ್ಡ ಮನಸ್ಸಿನ ಒಬ್ಬ ಶಿಕ್ಷಣ ಸಚಿವರಿದ್ದಾಗ ತಾವು ಹೋಗಬೇಕು, ಅವರಿಗೆ ಈ ವಿಚಾರಗಳನ್ನು ತಿಳಿಸೋದಕ್ಕೆ ದೊಡ್ಡ ಪ್ರಮಾಣದ ಸಂಖ್ಯೆ ಇದ್ದಾಗ ಏನಾಗುತ್ತೆ, ನಿಮ್ಮ ಮುಂದಿರುವಂಥ ನಾಯಕರಿಗೂ ಕೂಡ ಒಂದು ಬಲ ಬರುತ್ತೆ, ಹಾಗಾಗಿ ಪಾಲ್ಗೊಳ್ಳಿ. ಹಾಗೆಯೇ ಮುಂದಿನ ನೇಮಕಾತಿಗಳಾಗಲಿದೆ, 1-8 ಸಾವಿರಕ್ಕೆ ಆಗ ಈಗಾಗಲೇ ಅವರು ಏನು ತೊಗೊಂಡಿದ್ದಾರೆ ಅಂತಂದರೆ, 20,000 ನೇಮಕಾತಿಗಳಿಗೆ 2017ರಲ್ಲಿ ಒಂದು ಏನು ತೊಗೊಂಡಿತ್ತು, ಅನುಮೋದನೆ ಸಿಕ್ಕಿತ್ತು. ಆದರೆ ಒಂದು ಭಾಗ ವರ್ಷ ವರ್ಷ ಇಷ್ಟಿಷ್ಟು ಪೋಸ್ಟ್ಗಳು 10,000 ಅಂತ ಇದ್ದು, 3 ವರ್ಷದಲ್ಲಿ 20,000 ಆಗಬೇಕಾಯಿತು, ಕೇವಲ 6,000 ಆಗಿದೆ. ಈಗ ಒಂದು ಪ್ರಕ್ರಿಯೆಯಲ್ಲಿ ಎಷ್ಟಾಗುತ್ತೆ ಅಂದರೆ, ಒಂದು 10,000 ಆಗಬೇಕು ಅಂತ ನಾವು ಆಶ್ಚರ್ಯ ಮಾಡ್ತೀವಿ. ಎಲ್ಲರೂ ಕೂಡ 10,000 ಜನ ಅಭ್ಯರ್ಥಿಗಳು ಹೋಗಲಿ, ಅವ್ರ ಸೆಲೆಕ್ಷನ್ ಆಗಿ ಒಂದು ಹಂತ ತಲುಪಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗಾಗಿ ಗೊಂದಲ ಆಗಬಾರ್ದು ಅನ್ನೋಕ್ಕೋಸ್ಕರ, ಆಗಬಾರ್ದು ಈ ಪ್ರಕ್ರಿಯೆಯಲ್ಲಿ ಅನ್ನೋಕ್ಕೋಸ್ಕರ ಕಳೆದ ಒಂದು ವಾರದಿಂದ ಒಂದು ವಿಡಿಯೋ ಕೂಡ ನಾವು ಈ ವಿಚಾರದ ಮೇಲೆ ಮಾಡಿಲ್ಲ. ಕಾರಣ ಅಂತಂದರೆ, ನಾವು ಅಂದ್ಕೊಳೋದು ಅಂತಂದರೆ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗೋ ಸಂದರ್ಭದಲ್ಲಿ ನಾವು ಒಂದು ಗೊಂದಲಕ್ಕೆ ಕಾರಣ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಯಾವುದೇ ವಿಡಿಯೋನು ಮಾಡಿಲ್ಲ. ಯಾಕಂದರೆ ನಾವು ಸಾಮಾಜಿಕ ಜವಾಬ್ದಾರಿ ಇದೆ, ನಾವು ಶಿಕ್ಷಕರ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತೀವಿ, ಶಿಕ್ಷಕರ ಬಗ್ಗೆ ಯೋಚನೆ ಮಾಡ್ತೀವಿ. ಅಂದರೆ ಯಾವ ನಿರ್ಧಾರ ಮಾಡಿದರೆ ಒಳ್ಳೆಯದು, ಯಾವುದು ಮಾಡದೇ ಇದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಈಗಾಗಲೇ ಪ್ರಕ್ರಿಯೆ ಚಾಲನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಮಾಡ್ತಿರೋರಿಗೆ ನಾವು ಒಂದು ಅವರಿಗೆ ಸೆಟ್ ಬ್ಯಾಕ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ಯಾವ ವಿಡಿಯೋನು ಮಾಡಿರಲಿಲ್ಲ ಸ್ನೇಹಿತರೆ. ಆದರೆ ಈ ದಿನ ಅವರು ಮತ್ತೆ ಒಮ್ಮೆ ಹೋರಾಟಕ್ಕೆ ನೋಡಿದಾಗ ಅದಕ್ಕೆ ತಾವು ಪ್ರೋತ್ಸಾಹಿಸಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ವಿಚಾರದಲ್ಲಿ ನಾನು 2 ಮಾತಾಡೋದಕ್ಕೆ ಬಂದಿದ್ದೀನಿ. ಹಾಗಾಗಿ ಸಾಕಷ್ಟು ಜನ ಸರ್ ಯಾಕೆ ಮಾಡ್ತಾ ಇಲ್ಲ ಒಂದು ವಾರದಿಂದ ಅಂತ ಕೇಳಿದ್ರು, ಇದೇ ಕಾರಣ. ಹಾಗೆಯೇ ಮುಂದಿನ ನೇಮಕಾತಿಗಳು ಆಗಲಿದೆ ಸ್ನೇಹಿತರೆ, ಆ ನೇಮಕಾತಿಗಳು ಏನಾಗಲಿದೆ ಅಲ್ಲ ಅದಕ್ಕೆ ತಯಾರಿಯನ್ನು ಆರಂಭಿಸಿ ತಯಾರಿ ಬೇಕಾದಂಥ ಸಾಮಗ್ರಿಗಳನ್ನು ನಾವು ನೋಡ್ತೀವಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇ ಇದೆ, ಆ ಕಾಂಟ್ಯಾಕ್ಟ್ ನಂಬರಿಗೆ ತಾವು ಸಂಪರ್ಕಿಸಿದರೆ, ಯಾರು ತುಂಬ 60ಕ್ಕಿಂತ ಕಡಿಮೆ ಇದ್ದೀರಿ ಅಂದರೆ ಎಲಿಜಿಬಲ್ ಮಾರ್ಕ್ಸ್ಗಳು 60ಕ್ಕಿಂತ ಕಡಿಮೆ ಇದೆ, ಅವ್ರಿಗೆ ಅವಕಾಶಗಳು ಸ್ವಲ್ಪ ಬಾಗಿಲು ಮುಚ್ಚಿದಂಗೆ ಕಾಣುತ್ತೆ ಒಂದು ಹಂತಕ್ಕೆ. ಹಾಗಾಗಿ ತಾವು ಟಿ ಇಲ್ಲಿ ಸ್ಕೋರ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿಸ್ಬೋದು. ಹಾಗೆಯೇ CET 6-8 ನೇಮಕಾತಿ 8,000 ಪೋಸ್ಟ್ಗಳು ಏನು ಕಾಲ ಆಗಲಿದೆ ಅದಕ್ಕೂ ಕೂಡ ತಯಾರಿಯನ್ನು ಆರಂಭಿಸ್ಬೋದು. ಹಾಗೆ ಅಂಥವರು ನಮ್ಮ ಸಂಪರ್ಕಕ್ಕೆ ಬರ್ಬೋದು. ಹಾಗೆ ನಾವು ಟೆಲಿಗ್ರಾಮ್ ಗ್ರೂಪ್ಗಳನ್ನು, ನಮ್ಮ ಗ್ರೂಪಲ್ಲಿ ಒಂದು 5,000 ಅಭ್ಯರ್ಥಿಗಳಿದ್ದಾರೆ, ಫೇಸ್ಬುಕ್ಕಲ್ಲೂ ಸಾಕಷ್ಟು ಜನ ಇದ್ದಾರೆ, ಆಮೇಲೆ ವಾಟ್ಸಪ್ಪಲ್ಲಿ ಸುಮಾರು 1,000 ಜನ ಇದ್ದಾರೆ. ಒಂದು
20,000 ಅಭ್ಯರ್ಥಿಗಳು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಇರ್ಬೋದು. ಆದರೂ ಕೂಡ ವಾಟ್ಸಪ್ಗಳಲ್ಲಿ ನಾವು ಶೇರ್ ಮಾಡೋದಕ್ಕೆ ಪಿ ಡಿ ಎಫ್ ನೋಟ್ಸು ಸಾಧ್ಯ ಇಲ್ಲ, ಸಾಕಷ್ಟು ಗ್ರೂಪ್ಗಳು ಇರೋದ್ರಿಂದ. ಹಾಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಆದಷ್ಟು ಜನ ಜಾಯ್ನ್ ಆದರೆ, ಫೇಸ್ಬುಕ್ ಗ್ರೂಪಲ್ಲಿ ಜಾಯ್ನ್ ಆದರೆ ನಾವು ಅವ್ರಿಗೆ ಹೆಚ್ಚಿನದಾಗಿ ಅನುಕೂಲ ಮಾಡಿಕೊಡ್ಬೋದು ಅನ್ನೋಂಥ ಉದ್ದೇಶ ನಮ್ಮಲ್ಲಿದೆ ಟಿ ಇ ಟಿಗೆ ಮತ್ತು ಸಿ ಇ ಟಿಗೆ. ಹಾಗೆ ಸಿ ಟಿ ಟಿಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ಹಿಂದಿ ವೀಡಿಯೋಗಳನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅದರಲ್ಲೂ ಕೂಡ ತಮಗೆ ಸಿ ಟಿ ಟಿಗೆ ಯಾಕೆ ತಾವೆಲ್ಲ ಅರ್ಜಿ ಮಾಡಿ ಈ ತಿಂಗಳು 30 ಮಟ್ಟ ಟೈಮ್ ಇದೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೊಡ್ಡ ಪ್ರಮಾಣದ ಅದರಲ್ಲೂ ಇಂಗ್ಲೀಷ್ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ತುಂಬ ಅನುಕೂಲ ಇದೆ. ಯಾಕಂದರೆ ಇಂಗ್ಲೀಷ್ ಹಿಂದಿಯಲ್ಲಿ ಇರುತ್ತೆ ಪ್ರಶ್ನೆಪತ್ರಿಕೆ. ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಯಾರು ಇಂಗ್ಲೀಷ್ ಅಥವಾ ಹಿಂದಿ ಚೆನ್ನಾಗಿ ಬಲ್ಲೋರಾಗಿದ್ದಾರೆ ಅವರು ಚೆನ್ನಾಗಿ ಕಂಪೀಟ್ ಮಾಡ್ಬೋದು. ಪ್ಯೂರ್ ಕನ್ನಡ ಇದೆ ನಮ್ಮದು, ಹಿಂದಿನೂ ಈ ಕಡೆ ಬರಲ್ಲ ಅಥವಾ ಇಂಗ್ಲೀಷ್ ಈ ಕಡೆ ಬರಲ್ಲ ಅನ್ನೋರಿಗೆ ಸ್ವಲ್ಪ ಟಫ್ ಆಗ್ಬೋದು ಈ ಎಕ್ಸಾಮು. ಆದರೆ ಒಟ್ಟಾರೆ ಸಮಾಜ ವಿಜ್ಞಾನ ಅಭ್ಯರ್ಥಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ನೇಮಕಾತಿ ಆಗಲಿದೆ. ಹಾಗೆ ಆರ್ಮಿ ಒಂದು ನೇಮಕಾತಿಗಳು ನಡೀತಾರೆ, ಆರ್ಮಿಯಲ್ಲಿ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಆ ಸ್ಕ್ರೀನಿಂಗ್ ಟೆಸ್ಟಲ್ಲೂ ಕೂಡ ಪಾಲ್ಗೊಳ್ಳಿ, ಅದಕ್ಕೂ ಕೂಡ ಅಪ್ಲೈ ಮಾಡಿ. ಇದರಿಂದ ನೀವು ಟಿ ಇ ಟಿ ಸಿ ಟಿ ಇ ಟಿ ಆದರೂ ಪಾಸ್ ಆಗ್ಬೋದು. ಸಿ ಟಿ ಟಿ ಪಾಸ್ ಆಗಿಲ್ಲ ಅಂದರೆ ಆ ಸ್ಕ್ರೀನಿಂಗ್ ಟೆಸ್ಟ್ ತೊಗೊಂಡ್ರೆ ಅದು ಕೂಡ ಸಿ ಟಿ ಟಿಗೆ ಈಕ್ವಲ್ ಇದೆ. ಹಾಗೆ ಆ ಸ್ಕ್ರೀನಿಂಗ್ ಟೆಸ್ಟ್ ನಿಮಗೆ ಆರ್ಮಿಯಲ್ಲಿ ಆರ್ಮಿ ಸ್ಕೂಲ್ಗಳಿಗೆ ಏನೋ ಒಂದು ಎಕ್ಸಾಮ್ ತೊಗೊಳ್ತಾ ಇದಾರಲ್ಲ, ಒಂದು ಹಂತ ಸ್ಕ್ರೀನಿಂಗ್ ಟೆಸ್ಟ್ ಇದೆ, ಅದರಲ್ಲಿ ಪಾಲ್ಗೊಳ್ಳಿ. ಅದು ತಮಗೆ ಅನುಕೂಲ ಮಾಡಿಕೊಡಲಿದೆ ಸ್ನೇಹಿತರೆ. ಹಾಗಾಗಿ ಇಷ್ಟೆಲ್ಲ ವಿಚಾರಗಳು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ಸಿ ಟಿ ಟಿ ಅಪ್ಲೈ ಮಾಡಿ, ಹಾಗೆ ಆರ್ಮಿ ಅದಕ್ಕೆ ಅಪ್ಲೈ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ತಮಗೆ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಅವಕಾಶಗಳಿಂದ ವಂಚಿತರ ಆಗಬಾರ್ದು ತಾವು ಅಂತ ನಾನು ಭಾವಿಸ್ತೀನಿ. ತಾವೆಲ್ಲ ಅಪ್ಲೈ ಮಾಡಿದರೆ ಅದಕ್ಕೆ ಬೇಕಾದಂತಹ ಸಿ ಟಿ ಟಿ ಹಾಗೆ ಯಾವುದು ಆರ್ಮಿ ಟೆಸ್ಟಿಗೆ ಬೇಕಾದಂಥ ಮಟೀರಿಯಲ್ಸ್ಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಮತ್ತು ಹಾಗೆಯೇ ಈ ಇದರ ರೂಪದಲ್ಲಿ ವಿಡಿಯೋ ರೂಪದಲ್ಲಿ ನಾನು ಕೊಡೋನಿದ್ದೇನೆ ಸ್ನೇಹಿತರೆ. ಅದು ಕೂಡ ಉಚಿತವಾಗಿ ನೀಡಿದ್ದೇನೆ. ಯಾಕಂದರೆ ಸಿ ಟಿ ಟಿಗೆ ಬೇಕಾದಂತಹ ತಯಾರಿ ನಾ ಸಾಕಷ್ಟು ಜನಕ್ಕೆ ಅದು ಆಗಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಸಾಕಷ್ಟು ಜನ ಅಪ್ಲೈ ಮಾಡಬೇಕು, ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ನಮ್ಮ ಕರ್ನಾಟಕದವರು ಹೋಗಬೇಕು ಅನ್ನೋಂಥ ಒಂದು ಉದ್ದೇಶ ನಮ್ಮಲ್ಲಿದೆ. ಅದಕ್ಕೆ ಬೇಕಾದಂಥ ಸ್ವಲ್ಪ ಜ್ಞಾನ ನಮ್ಮಲ್ಲಿ ಇದೆ. ಅಂದರೆ ಇಂಗ್ಲೀಷ್ ಹಿಂದಿ ವರ್ಷನ್ನಲ್ಲಿ ಹಿಂದಿ ಸ್ಪಷ್ಟತೆ ಇಲ್ಲದೇ ಇದ್ದರೂ ಇಂಗ್ಲೀಷಲ್ಲಿ ಮತ್ತು ಹಿಂದಿ ವರ್ಷನ್ನಲ್ಲಿ ನಾನು ನಿಮಗೆ ವಿಡಿಯೋಗಳು ನೀಡ್ತಾ ಹೋಗ್ತೀವಿ, ಅದರ ಮಟೀರಿಯಲ್ ಕೂಡ ನೀಡ್ತಾ ಹೋಗ್ತೀವಿ. ಹಾಗಾಗಿ ಅದು ಉಚಿತವಾಗಿ ನೀಡುತ್ತಿರೋದ್ರಿಂದ ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ನಮ್ಮ ಒಂದು ಸಿ ಟಿ ಟಿ ಗ್ರೂಪನ್ನು ನಾನು ಸಿ ಟಿ ಟಿ ಗ್ರೂಪ್ದು ಒಂದು ಟೆಲಿಗ್ರಾಮ್ ಆ್ಯಪನ್ನು ನಾನು ನೀಡಲಿದ್ದೇನೆ. ಟೆಲಿಗ್ರಾಮ್ ಗ್ರೂಪನ್ನು ಅದಕ್ಕೆ ಜಾಯ್ನ್ ಆಗಿ ಅದರ ಲಿಂಕನ್ನು ಕೂಡ ತಮಗೆ ನೀಡಲಿದ್ದೇನೆ. ಹಾಗಾಗಿ ಪಾಲ್ಗೊಳ್ತೀರಿ, ಅದರಲ್ಲಿ ಜಮಾ ಆಗ್ತೀರಿ, ಅದ್ರ ಮೂಲಕ ತಯಾರಿಯನ್ನು ಆರಂಭಿಸ್ತೀರಿ ಅಂತ ನಾನು ಪರಿಭಾವಿಸ್ತೀನಿ. ದಟ್ಸ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎನಿ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಅಂದರೆ ಇದರಲ್ಲಿ ಸ್ವಲ್ಪ ಗೊಂದಲಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಅದಕ್ಕೆ ಪರಿಹಾರವನ್ನು ನೀಡ್ತೇನೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈಗ ಮತ್ತೆ ನಾನು 2020 ಮೊದಲ ತಿಂಗಳಲ್ಲಿ ಅಥವಾ ಎರಡನೇ ಮೂರು ತಿಂಗಳಲ್ಲಿ ಮತ್ತೊಮ್ಮೆ 10,000 ನೇಮಕಾತಿ ಆಗಲಿದೆ. 68 ನೇಮಕಾತಿ ಸಂಬಂಧಪಟ್ಟ ಹಾಗೆ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ಆಗಲಿದೆ. ಆ ನೇಮಕಾತಿಗೆ ಸಂಬಂಧಪಟ್ಟಂತಹ ತಯಾರಿಯನ್ನು ತಾವು ಆರಂಭಿಸಿದರೆ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸ್ಬೋದು. ತಮಗೆ ಬೇಕಾದಂತಹ ನೋಟ್ಸ್ಗಳನ್ನು ನಾವು ನೀಡಲಿದ್ದೇವೆ. ನೀವು ನೋಟ್ಸ್ ಹಾಗೆ ವೀಡಿಯೋಗಳನ್ನು ನಾವು ನೀಡ್ತಾ ಹೋಗ್ತೀವಿ. ತಯಾರಿಯನ್ನು ಮಾಡಬೇಕಂದವರು ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಗೊತ್ತಿದೆ. ನನ್ನ ಕಾಂಟ್ಯಾಕ್ಟ್ ನಂಬರನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನೀಡ್ತಾ ಇದ್ದೀನಿ. ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗೆ ನೀವು ಈಗಾಗಲೇ ತಯಾರಿಯನ್ನು ಆರಂಭಿಸ್ತಾ ಇದ್ದೀರಿ ಅಂತಂದರೆ ಆ ತಯಾರಿ ಬೇಕಾದಂಥ ಪೂರ್ವ ತಯಾರಿ ಬೇಕಾದಂತಹ ನಾವು ಸಪೋರ್ಟ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾದರೆ ತಾವು ಕರೆ ಮಾಡ್ತೀರಿ, ಕರೆ ಮಾಡಿ ತಮಗೆ ಬೇಕಾದಂಥ ಸಮಸ್ಯೆಗಳನ್ನು ತಿದ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ, ಅಲ್ಲಿ ನಾವು ಪಿ ಡಿ ಎಫನ್ನು ಕೊಡೋದಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ನಾವು ಪಿ ಡಿ ಎಫ್ಗಳನ್ನು ತಮಗೆ ನೀಡ್ಬೋದು ಹಾಗೇ. ಆದರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀಡೋದಕ್ಕಾಗಲ್ಲ, ಯಾಕಂದರೆ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಿಗೆ ನಾವು ಪೋಸ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಸಮಸ್ಯೆಗಳು ಹ್ಯಾಂಗ್ ಆಗುತ್ತೆ, ಮತ್ತೊಂದು ಸಮಸ್ಯೆಗಳು ನಮಗೆ ಆಗುತ್ತೆ. ಹಾಗಾಗಿ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಆಪ್ಟ್ ಮಾಡ್ತೀನಿ. ದಯವಿಟ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತೇನೆ.